அம்மா நீ ஒன்னே ஷூலேஸ் ಅನ್ನ கட்டுதிரா சமா சமா ஹா அம்மா நான் தயாராகிதினி நடி வேத் பஸ் வந்து அம்மா மனே எல்லா ಕೆಲಸಗಳಿಂದ ಬಹಳ ಸುಸ್ತಾಗಿರ್ತಾಳೆ ಆದರೆ ಅಪ್ಪ ಯಾಕೆ ಅವರಿಗೆ ಸಹಾಯ ಮಾಡೋದೇ ಇಲ್ಲ ನಾನು ಗೊತ್ತು ಅಪ್ಪ ಆಫೀಸ್ ಗೆ ಹೋಗ್ತಾರೆ ಆದರೆ ಅಮ್ಮ ಮನೆ ಎಲ್ಲಾ ಕೆಲಸ ಮಾಡ್ತಾರೆ ಎಲ್ಲರಿಗೆ ಅಡುಗೆ ಮಾಡ್ತಾಳೆ ಮತ್ತೆ ಆಫೀಸ್ ಗೆ ಹೋಗ್ತಾಳೆ ನಾನು ಇದರ ಬಗ್ಗೆ ಈಶಾ ಮ್ಯಾಮ್ ಹತ್ರ ಮಾತಾಡಬೇಕು ಧನ್ಯವಾದಗಳು ಮಕ್ಕಳೇ ಇಂದಿನ ತರಗತಿ ಮುಗಿಯಿತು ನಿಮಗೆ ಯಾವುದೇ ಪ್ರಶ್ನೆಗಳಿದ್ರೆ ನನ್ನ ಬಳಿಗೆ ಬನ್ನಿ ಮ್ಯಾಮ್ ನನ್ನ ಅಮ್ಮ ನನಗೆ ಮತ್ತು ನನ್ನ ಸಹೋದರನಿಗೆ ಶಾಲೆಗೆ ಸಿದ್ಧವಾಗಲು ಸಹಾಯ ಮಾಡುತ್ತಾಳೆ ಅವಳು ನಮ್ಮೆಲ್ಲರಿಗೆ ಅಡುಗೆ ಮಾಡುತ್ತಾಳೆ ನಂತರ ಆಫೀಸ್ ಗೆ ಹೋಗ್ತಾಳೆ ಪ್ರತಿದಿನ ಸಂಜೆ ನನ್ನ ಅಮ್ಮ ಸುಸ್ತಾಗಿರೋದನ್ನು ನೋಡಲು ನನಗೆ ಇಷ್ಟವಾಗಲ್ಲ ಯಾಕೆ ಅವಳು ಒಬ್ಳೇ ಎಲ್ಲಾ ಕೆಲಸಗಳನ್ನು ಮಾಡುತ್ತಾಳೆ ನನ್ನ ತಂದೆ ಅವಳಿಗೆ ಯಾಕೆ ಸಹಾಯ ಮಾಡಲ್ಲ ಮಹಿಳೆಯರು ಮಾತ್ರ ಮನೆ ಕೆಲಸಗಳನ್ನು ಮಾಡಬೇಕಾ ಸಮ್ಮ ನೀನು ಇದನ್ನು ಗಮನಿಸಿದ್ದನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿದೆ ಮತ್ತು ನೀನು ಇದನ್ನು ನನ್ನೊಂದಿಗೆ ಚರ್ಚಿಸಿದ್ದೀಯಾ ಮಹಿಳೆಯರು ಮಾತ್ರ ಮನೆ ಕೆಲಸ ಮಾಡಬೇಕೆಂದೇನಿಲ್ಲ ಒಬ್ಬ ವ್ಯಕ್ತಿಯ ಲಿಂಗ ಹಾಗೂ ಜೆಂಡರ್ಗೂ ಅವರ ಕೆಲಸ ಮತ್ತು ಜವಾಬ್ದಾರಿಗಳಿಗೂ ಯಾವುದೇ ಸಂಬಂಧ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ಮನೆ ನಡೆಸಲು ಸಹಕರಿಸಬೇಕು ಹಾಗೂ ಮನೆ ಕೆಲಸವನ್ನು ಒಟ್ಟಾಗಿ ನಡೆಸಬೇಕು ಓಕೆ ಮ್ಯಾಮ್ ಆದರೆ ಸೆಕ್ಸ್ ಮತ್ತು ಜೆಂಡರ್ ಎಂದರೇನು ಸಮ ಲೈಂಗಿಕತೆಯು ಜೈವಿಕ ಗುರುತಾಗಿದೆ ಅದು ನಾವು ಹುಟ್ಟಿದ ದೇಹದ ಭಾಗಗಳನ್ನು ಆಧರಿಸಿದೆ ಓಕೆ ಮ್ಯಾಮ್ ಮತ್ತು ಜೆಂಡರ್ ಎಂದರೇನು ಜೆಂಡರ್ ಅಡಿಯಲ್ಲಿ ಸಮಾಜವು ನಮ್ಮನ್ನ ಜೈವಿಕ ಲಿಂಗದ ಆಧಾರದ ಮೇಲೆ ನಾವು ಹೇಗೆ ವರ್ತಿಸಬೇಕೆಂದು ನಿರೀಕ್ಷಿಸುತ್ತದೆ ಉದಾಹರಣೆಗೆ ಮಹಿಳೆಯರು ಮನೆ ಎಲ್ಲಾ ಕೆಲಸಗಳನ್ನು ಮಾಡಬೇಕೆಂದು ಸಾಮಾನ್ಯವಾಗಿ ಒಪ್ಪಿಕೊಳ್ಳಲಾಗಿದೆ ಮ್ಯಾಮ್ ಇಂತಹುದೇ ನನ್ನ ಮನೆಯಲ್ಲಿ ಯಾವಾಗಲೂ ನಡೆಯುತ್ತೆ ಆದರೆ ಇದು ತಪ್ಪಲ್ವಾ ಸರಿಯಾಗಿ ಹೇಳಿದೆ ಸಮ ಇದು ಸರಿಯಲ್ಲ ಮತ್ತು ಸ್ಟೀರಿಯೋಟೈಪ್ ನಂತಿರುವ ಈ ವಿಷಯಗಳನ್ನು ಪ್ರಶ್ನಿಸುವುದು ಅತಿ ಅವಶ್ಯವಾಗಿದೆ ಬಹುಶಃ ನೀನು ತಿಳಿದಿರಬಹುದು ಪ್ರಪಂಚದ ಹೆಚ್ಚಿನ ಶೆಫ್ ಪುರುಷರು ಎಂದು ಅವರು ಮಹಿಳೆಯರೇ ಅಡುಗೆ ಮಾಡಬಲ್ಲರು ಎಂಬ ಸ್ಟೀರಿಯೋಟೈಪ್ ಅನ್ನು ಮುರಿದಿದ್ದಾರೆ ಅಂತೆಯೇ ಮೇರಿಕಾಂ ಬಾಕ್ಸರ್ ಆಗಿದ್ದು ಮಹಿಳೆಯರು ಹೋರಾಡಬಹುದು ಮತ್ತು ಅವರು ಅಷ್ಟೇ ಪ್ರಬಲರಾಗಿದ್ದಾರೆ ಎಂದು ತೋರಿಸಿಕೊಟ್ಟಿದ್ದಾರೆ ಇವುಗಳನ್ನು ನೀನು ನೆನಪಿನಲ್ಲಿಟ್ಟುಕೊಂಡು ನಿನ್ನ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಹಂಚಿಕೊಳ್ಳಬಹುದು ಧನ್ಯವಾದಗಳು ಮ್ಯಾಮ್ ನಾನು ನನ್ನ ಅಮ್ಮ ಅಪ್ಪನೊಂದಿಗೆ ಚರ್ಚಿಸುತ್ತೇನೆ ಮತ್ತು ನನ್ನ ಸುತ್ತಲೂ ಈ ರೀತಿಯ ಏನಾದರೂ ನಡೆದರೆ ಈ ವಿಷಯಗಳ ಕುರಿತಾಗಿ ಪ್ರಶ್ನಿಸುತ್ತೇನೆ ಪದ್ಮಾ ಡಿನ್ನರ್ ರೆಡಿಯಾಗಿದೆಯಾ ರೈಲಲ್ಲಿ ನಮಗೆ ಹಸಿವಾದಾಗ ತಿನ್ನೋದಕ್ಕೆ ಏನಾದರೂ ನೀನು ತಯಾರು ಮಾಡಿಕೊಡ್ತೀಯ ಅಂತ ನಾನು ಯೋಚನೆ ಮಾಡಿದ್ದೆ ಸರಿ ಸರಿಯಾಗಿ ಹೇಳಿದೆ ಸಮ ಇದು ಸರಿಯಲ್ಲ ಮತ್ತೆ ಯಾವುದು ಮಹತ್ವಪೂರ್ಣ ಅಂದರೆ ಈ ವಿಷಯಗಳನ್ನು ಪ್ರಶ್ನಿಸುವುದು ಇದನ್ನು ಸ್ಟೀರಿಯೋಟೈಪ್ ಅನ್ನೋದು ವೇದ್ ವೇದ್ ಹಾಕ ಬಂದೆ ಅಪ್ಪ ನಾನು ನಿಮ್ಮ ಹತ್ರ ಏನಾದ್ರೂ ಕೇಳಬಹುದಾ ಖಂಡಿತ ಸಮ ಹೇಳಿ ಏನ್ ವಿಷಯ ನೀವು ಅಮ್ಮನಿಗೆ ಮನೆ ಕೆಲಸಗಳಲ್ಲಿ ಸಹಾಯ ಯಾಕೆ ಮಾಡಲ್ಲ ನಾನು ದಿನ ಇಡೀ ಕಚೇರಿಯಲ್ಲಿ ಕೆಲಸ ಮಾಡ್ತೀನಿ ಹಿಂತಿರುಗಿದಾಗ ಸುಸ್ತಾಗಿರುತ್ತೆ ನಂತರ ಟಿವಿ ನೋಡೋದು ಮತ್ತು ವಿಶ್ರಾಂತಿ ಪಡೆಯುವುದು ಅಂದ್ರೆ ನನಗೆ ಇಷ್ಟ ಆದ್ರೆ ಅಮ್ಮ ಕೂಡ ಆಫೀಸಿಗೆ ಹೋಗ್ತಾರೆ ಆದ್ರೂ ಅವಳು ಮನೆಗೆ ಬಂದು ಅಡುಗೆ ಮಾಡ್ತಾಳೆ ಮನೆಯನ್ನು ಸ್ವಚ್ಛಗೊಳಿಸುವುದು ಹಾಗೂ ಮತ್ತಿತರ ಮನೆ ಕೆಲಸಗಳನ್ನು ಮಾಡ್ತಾಳೆ ಸಮ ಈ ಎಲ್ಲ ವಿಷಯಗಳನ್ನು ನಿನಗೆ ಯಾರು ಹೇಳಿದ್ರು ಪ್ರತಿ ಮನೆಯಲ್ಲೂ ತಾಯಿಯೇ ಅಡುಗೆ ಮಾಡೋದು ಹಾಗೂ ಮನೆ ಕೆಲಸಗಳನ್ನು ಮಾಡ್ತಾಳೆ ನಮ್ಮ ಸಮಾಜದಲ್ಲಿ ಇದು ಸರ್ವೇ ಸಾಮಾನ್ಯ ಮತ್ತು ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಲ್ಲ ಅಪ್ಪ ಇದು ತಪ್ಪು ನನ್ನ ಟೀಚರ್ ಹೇಳಿದಂತೆ ಅಂತಹ ನಂಬಿಕೆಗಳು ಕೆಲವು ಸಂದರ್ಭಗಳಲ್ಲಿ ಒಂದು ಲಿಂಗವನ್ನು ಇನ್ನೊಂದಕ್ಕಿಂತ ಹೆಚ್ಚು ಶಕ್ತಿಯುತವಾಗಿಸುತ್ತದೆ ನಮ್ಮೆಲ್ಲರಿಗೂ ಅಡುಗೆ ಮಾಡುವುದು ಅಮ್ಮನ ಕರ್ತವ್ಯ ಅಲ್ಲ ಮ್ಯಾಮ್ ಹೇಳಿದ್ರು ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸ ಮಾಡಬೇಕು ಮತ್ತೆ ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡಬೇಕು ಹೌದು ಸಮ ನಿನ್ನ ಟೀಚರ್ ಹೇಳಿದ್ದು ಸರಿಯೇ ನನಗೀಗ ಅರ್ಥ ಆಗಿದೆ ನನ್ನ ತಪ್ಪು ಏನು ಅಂತ ನಾನು ತಿಳ್ಕೊಂಡಿದ್ದೇನೆ ಅಡುಗೆ ಮಾಡೋದ್ರಲ್ಲಿ ನಿನ್ನ ಅಮ್ಮನಿಗೆ ನಾನು ಸಹಾಯ ಮಾಡ್ತೀನಿ ನಾಳೆ ಶಿಮ್ಲಾಕ್ ಹೋಗೋದಕ್ಕೆ ಬ್ಯಾಗ್ ಕೂಡ ನಾನೇ ಪ್ಯಾಕ್ ಮಾಡ್ತೀನಿ ನಾನೇನು ತಪ್ಪು ಮಾಡಿದೆ ಅಂತ ನನಗೆ ತಿಳಿಸಿ ಹೇಳಬೇಕಾಗಿ ನಿನಗೆ ಧನ್ಯವಾದ ಮಗಳೇ ಇದು ಕೇವಲ ಒಂದು ಮನೆಯ ಉದಾಹರಣೆಯಾಗಿದೆ ಇಲ್ಲಿ ಎಲ್ಲಾ ಲಿಂಗಗಳ ಜನರನ್ನು ಸಮಾನವಾಗಿ ಪರಿಗಣಿಸುವುದಿಲ್ಲ ಆದ್ದರಿಂದ ಸ್ಟೀರಿಯೋಟೈಪ್ ಅನ್ನು ಪರಿಹರಿಸುವುದು ಮತ್ತು ಅವುಗಳ ಬಗ್ಗೆ ಮಾತನಾಡುವುದು ಅವಶ್ಯವಾಗಿದೆ ನನ್ನ ಮನೆಯಲ್ಲಿ ಈ ಸಮಸ್ಯೆ ಬಗ್ಗೆ ನಾನು ನನ್ನ ಮನೆಯಲ್ಲಿ ಮಾಡಿದಂತೆ ಪ್ರತಿಯೊಬ್ಬರೂ ಇದನ್ನು ಮಾಡಬೇಕು ವೇದ್ ಏನಾಯ್ತು ನೀನಿಷ್ಟು ಭಯದಿಂದ ಯಾಕೆ ಕಾಣ್ತಿದ್ದಿ ಅಕ್ಕ ನಾನವರಿಗೆ ತುಂಬಾ ಹೆದರ್ತೇನೆ ಈ ಜನರು ಯಾರು ವೇದ್ ಇವನ್ ನೋಡಿ ಭಯಪಡಬೇಕಾಗಿಲ್ಲ
ಟ್ರಾನ್ಸ್ಜೆಂಡರ್ ಅವರು ನಮ್ಮಂತೆ ಇರುವ ಜನರು. ಅವರನ್ನು ತಮ್ಮ ಜೈವಿಕ ಲಿಂಗದ ಆಧಾರದಲ್ಲಿ ದೊರಕಿರುವ ಶರೀರದಲ್ಲಿ ಗುರುತಿಸಬಾರದು. ನನ್ನ ಕ್ಲಾಸ್ ಮ್ಯಾಮ್ ಅವರು ಹೇಳಿದಂತೆ ಪ್ರತಿಯೊಬ್ಬರಿಗೂ ತಮ್ಮ ಲಿಂಗವನ್ನು ಆರಿಸಿಕೊಳ್ಳುವ ಹಕ್ಕಿದೆ ಹಾಗೂ ಪ್ರತಿಯೊಬ್ಬರ ಆಯ್ಕೆಯನ್ನು ಹೊಂದಿಕೊಂಡು ಅವರ ಲಿಂಗದ ಕುರಿತಾಗಿ ನಾವು ಗಮನ ಹರಿಸಬಾರದು. ಅದರಿಂದ ಭಯಪಡುವ ಅಗತ್ಯ ಇಲ್ಲ. ಆದ್ರೆ ಅಕ್ಕ, ಅವರು ಎಲ್ಲರ ಬಳಿಗೆ ಯಾಕೆ ಹೋಗ್ತಾರೆ? ಟ್ರಾನ್ಸ್ಜೆಂಡರ್ಗೆ ಸಮಾಜವು ಸಮಾನ ಅವಕಾಶಗಳನ್ನು ನೀಡುವುದಿಲ್ಲ. ಇದರಿಂದಾಗಿ ಅವರು ತಮ್ಮ ದೈನಂದಿನ ಅಗತ್ಯಗಳನ್ನು ಪೂರೈಸುವಲ್ಲಿ ಕಷ್ಟಗಳನ್ನು ಎದುರಿಸುತ್ತಾರೆ. ಆದ್ದರಿಂದ ಅವರು ಜನರ ಬಳಿಗೆ ಹೋಗಿ ಹಣವನ್ನು ಕೇಳ್ತಾರೆ. ಅಮ್ಮ ಅಪ್ಪ, ನಾವು ಅವರಿಗೆ ಸಹಾಯ ಮಾಡಬಹುದಾ? ಇದನ್ನೆಲ್ಲ ತಕ್ಷಣ ನಿಲ್ಲಿಸಿಬಿಡಿ. ಪ್ರತಿಯೊಬ್ಬರು ಅವರು ಬಯಸಿದ ಹಾಗೆ ಜೀವನವನ್ನ ನಡೆಸುವುದಕ್ಕೆ ಸ್ವತಂತ್ರರು. ನೀವೆಲ್ಲರೂ ಅವರಲ್ಲಿ ಕ್ಷಮೆ ಕೇಳಬೇಕು ಮತ್ತೆ ಹೀಗೆ ಇನ್ನೊಮ್ಮೆ ಯಾವತ್ತೂ ಮಾಡಬೇಡಿ. ನಮ್ಮ ತಪ್ಪನ್ನು ನಾವು ತಿಳ್ಕೊಂಡ್ವಿ ಹಾಗೂ ಅದಕ್ಕಾಗಿ ನಾಚಿಕೆ ಪಡ್ತೇವೆ. ಧನ್ಯವಾದಗಳು ಸರ್. ನಮ್ಮ ಲಿಂಗ ಅಥವಾ ಜೀವನ ಕ್ರಮದ ಆಯ್ಕೆ ನಮ್ಮನ್ನ ದುರ್ಬಲಗೊಳಿಸುವುದಿಲ್ಲ ಹಾಗೂ ಈಗಿನ ಕಾಲದಲ್ಲಿ ಜನರು ನಮ್ಮನ್ನು ಅರ್ಥ ಮಾಡಿಕೊಳ್ತಾರೆ ಮತ್ತೆ ನಮ್ಮ ಜೀವನ ಕ್ರಮದ ಆಧಾರದ ಮೇಲೆ ನಮ್ಮ ಜೊತೆ ಭೇದ ಭಾವ ಮಾಡಲ್ಲ. ಅವರು ಹೇಳಿದ್ದು ಸರಿ. ನಾವು ಎಲ್ಲಾ ಮನುಷ್ಯರನ್ನು ಗೌರವಿಸಲು ಕಲಿಯಬೇಕು ಮತ್ತೆ ಜನರು ಹೇಗೆ ಇದ್ದರೂ ಅವರನ್ನು ನಾವು ಸ್ವೀಕರಿಸಬೇಕು. ಪ್ರತಿ ಕುಟುಂಬ ಮತ್ತು ಸಮಾಜದಲ್ಲಿ ಲಿಂಗ ಸಮಾನತೆ ಬಹಳ ಮುಖ್ಯ. ಮಕ್ಕಳ ಪೋಷಕರು ಅವರ ಮೊದಲ ಆದರ್ಶಪ್ರಾಯರು. ಪೋಷಕರು ಮನೆ ಕೆಲಸಗಳನ್ನು ಒಟ್ಟಿಗೆ ಮಾಡುವುದು ಮತ್ತು ಮಕ್ಕಳ ವಯಸ್ಸಿಗೆ ಅನುಸಾರವಾಗಿ ಲಿಂಗ ಸಂಬಂಧಿತ ವಿಷಯಗಳ ಬಗ್ಗೆ ಅವರ ಜೊತೆ ಮಾತನಾಡುವುದು ಬಹಳ ಮುಖ್ಯ. ಇದರಿಂದಾಗಿ ಅವರು ಹೆಚ್ಚು ಅರಿವುಳ್ಳವರಾಗಿ ಲಿಂಗದ ಸಮಾನತೆಗೆ ಸ್ಪಂದಿಸುವರು ಮತ್ತು ಗೌರವಾನ್ವಿತರಾಗುತ್ತಾರೆ. ಲಿಂಗ, ಜೆಂಡರ್, ಜಾತಿ, ಧರ್ಮ, ಸಾಮಾಜಿಕ, ಆರ್ಥಿಕ ಅಥವಾ ಶೈಕ್ಷಣಿಕ ಮಟ್ಟವನ್ನು ಮೀರಿ ಎಲ್ಲರ ನಡುವೆ ಪರಸ್ಪರ ಗೌರವ ತೋರಬೇಕು. ಈ ಪ್ರಮುಖ ಮೌಲ್ಯಗಳು ಲಿಂಗ ಸಮಾನತೆ ಆಧಾರಿತ ಸಮಾಜವನ್ನು ನಿರ್ಮಿಸಲು ಬಲವಾದ ಅಡಿಪಾಯವನ್ನು ರೂಪಿಸುತ್ತದೆ.